Welcome back to my YouTube channel. Ivattu nanu diary vlog na maartta idini. Ivattu nina video dalli neevu namma zuzu mari hakidale adrudella neevu nortira marinella torustini nimge. Matte nana channel ge neevella yaradru first time visit maartta idre nan channel la subscribe maadkoli. Hage pakkadalli iro bell icon na press maadkolodrinda nana ella videos du notification nimge barutte. Neevu ivaga hogi video nodkondu bani na last alli nan nimge matte siktini. ಇಲ್ಲಿ ಝೂಝು ಮರಿ ಹಾಕೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಅವಳು ಫಸ್ಟ್ ಮರಿನ ಹಾಕಿದ್ದು, ಫಸ್ಟಿಗೆ ಬಾಯ್ ಹಾಕಿದ್ಲು ನೋಡಿ. ಅದು ಹುಟ್ಟಿದ ತಕ್ಷಣ ಅವಕ್ಕೆ ಹೇಗೆ ಗೊತ್ತಾಗುತ್ತೋ ಗೊತ್ತಿಲ್ಲ, ಅದೇ ಟ್ರೈ ಮಾಡ್ತಾ ಇತ್ತು ಹಾಲು ಕುಡಿಬೇಕು ಅಂತ. ಮತ್ತು ಅವಕ್ಕೆ ಹುಟ್ಟಿ ಒಂದು 12 ಡೇಸ್ ತನಕ ಇನ್ನೂ ಕಣ್ಣು ಬಿಟ್ಟಿರಲ್ಲ ಅಲ್ವಾ, ಆಮೇಲೆ ಒಂದು 12 ಡೇಸ್ ಆದಮೇಲೆ ಕಣ್ಣು ಬಿಡೋದು. ಆದರೂ ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ನಾವು ಹಾಲು ಕುಡಿಬೇಕು ಅಂತ. ಈ ಸಲ ಝೂಝು ಯಾಕೋ ಎರಡೇ ಮರಿ ಹಾಕಿದ್ಲು, ಅದು ಎರಡು ಮೇಲ್ ಹಾಕಿದಾಳೆ. ನಾವು ಅಂದ್ಕೊಂಡ್ವಿ ಒಂದು 5-6 ಹಾಕ್ತಾಳೆ ಅಂತ, ಯಾಕೆ ಅಂದರೆ ಪ್ರತಿ ಸಲ ಅವಳು ಮರಿ ಹಾಕಿದಾಗ 5-6 ಮರಿ ಹಾಕಿದಾಳೆ. ಅದಕ್ಕೋಸ್ಕರ ನಾವು ಅಟ್ಲೀಸ್ಟ್ ಒಂದು 4 ಆದರೂ ಹಾಕ್ತಾಳೆ ಅಂದ್ಕೊಂಡಿದ್ವಿ. ಈ ಸಲ ಯಾಕೋ ಎರಡೇ ಹಾಕಿದಾಳೆ ನೋಡಿ. ನಾನಿಲ್ಲಿ ಒಂದು 2 ಇಂಚ್ ಬಿಟ್ಕೊಂಡು ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಈ ಥರ ನೀವು ದೂರ ಕಟ್ ಮಾಡ್ಕೊಳ್ಳೋದ್ರಿಂದ ಅದರಿಂದ ಬ್ಲಡ್ ಬರೋ ಚಾನ್ಸಸ್ ಇರುತ್ತೆ. ನಾವು ತುಂಬ ಹತ್ತಿರ ಕಟ್ ಮಾಡಿಕೊಂಡ್ರೆ ತುಂಬ ಬ್ಲೀಡಿಂಗ್ ಆಗಿ ಮರಿ ಸತ್ತೋಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ ಸ್ವಲ್ಪ ಈ ಥರ ದೂರ ಕಟ್ ಮಾಡ್ಕೊಳ್ಳಿ. ಆಮೇಲೆ ಅದು ಒಂಚೂ ಸ್ವಲ್ಪ ಹೊತ್ತು ಅಮ್ಮ ನೆಕ್ಕಬಾರ್ದು, ಅದನ್ನು ತುಂಬ ಲೀಕ್ ಮಾಡುತ್ತೆ, ಅದನ್ನು ಕೂಡ ನಾವು ಮಾಡಿಸ್ಬಾರ್ದು. ಇಲ್ಲಿ ನೋಡಿ ನಾನು ಝೂಝುಗೆ ಈ ಥರ ನೀರಿಗೆ ಸ್ವಲ್ಪ ಗ್ಲೂಕೋಸ್ನ ಹಾಕಿ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನೀರು ಆ ಕಲರ್ ಇದೆ, ಯಾಕೆಂದರೆ ಅವು ಕಂಪ್ಲೀಟಾಗಿ ಊಟ ಬಿಟ್ಬಿಡ್ತವೆ. ಬೆಳಗ್ಗೆಯಿಂದ ಏನೂ ತಿನ್ನಲ್ಲ ಅದು, ಒಂದು 12 ಅವರ್ಸ್ ಆಗೋ ತನಕ ಏನೂ ತಿನ್ನಲ್ಲ. ಅದಕ್ಕೋಸ್ಕರ ಸುಸ್ತಾಗಬಾರ್ದಲ್ವಾ, ನೀರು ಮಾತ್ರ ಕುಡಿತಾ ಇರ್ತವೆ ನೋಡಿ. ಈ ಥರ ಒಂದು ಪಪ್ಪಿ ಹಾಕಿದ್ಮೇಲೆ ಈ ಥರ ಮಿಡಲಲ್ಲಿ ಅವಕ್ಕೆ ಸ್ವಲ್ಪ ನೀರನ್ನ ಫೀಡ್ ಮಾಡೋದ್ರಿಂದ ಅದ್ರದ್ದು ಸುಸ್ತು ಕೂಡ ಕಮ್ಮಿ ಆಗುತ್ತೆ. ಮತ್ತು ಗ್ಲೂಕೋಸ್ ಇಲ್ಲ ನಮ್ಮ ಹತ್ರ ಅಂತ ಅಂದರೆ ನೀವು ಏನು ಮಾಡ್ಬೋದು ಅಂದರೆ, ನೀರಿಗೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಉಪ್ಪು ಎರಡು ಮಿಕ್ಸ್ ಮಾಡಿ ಕಾಂಬಿನೇಷನ್ ಮಾಡಿ ಕೊಡೋದ್ರಿಂದನೂ ಅವಕ್ಕೆ ಸುಸ್ತು ಕಮ್ಮಿ ಆಗುತ್ತೆ ನೋಡಿ. ಇವಾಗ ಇನ್ನೊಂದು ಮರಿನ ಹಾಕಿದಾಳೆ. ನಾನು ಇನ್ನೂ ಒಂದು ಇಲ್ಲ 2 ಬರ್ಬೋದು ಅಂತ ಅಂದ್ಕೊತಾ ಇದ್ದೆ, ಬಟ್ ಬರಲಿಲ್ಲ. 2 ಮೇಲ್ ಪಪ್ಪಿನ ಹಾಕಿದಾಳೆ. ಅದಾದಮೇಲೆ ಹಿಂಗಾಯಿತು, ಸಂಡೇ ಎಲ್ಲ ಇಷ್ಟ ಆಯಿತು. ಇದು ನೆಕ್ಸ್ಟ್ ಡೇ ನಾನು ಸ್ವಲ್ಪ ನಮ್ಮ ರೂಮಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇತ್ತಲ್ಲ ಅದನ್ನು ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ಫ್ರೀ ಇದ್ದೆ ಅಂತ. ಆಮೇಲೆ ನನಗೆ ಕ್ವಶನ್ಸ್ ಕೇಳ್ತಾ ಇದ್ದೀರಾ, ಯಾಕಕ್ಕ ಬ್ಯಾಂಗ್ಳೂರಿಗೆ ಹೋಗಲಿಲ್ಲ, ಗೊಂಬೆನ ಯಾಕೆ ನೋಡೋಕೆ ಹೋಗಲಿಲ್ಲ ಅಂತ ನನಗೆ ಸುಮಾರಷ್ಟು ಜನ ಕ್ವಶನ್ ಮಾಡ್ತಾ ಇದ್ದೀರಾ. ಹಾಗೆ ಸುಮಾರಷ್ಟು ಜನಕ್ಕೂ ಗೊತ್ತಾಗಿದೆ, ಅವ್ರ ವ್ಲಾಗಲ್ಲಿ ನೀವು ನೋಡಿರ್ತೀರಾ ಅಲ್ವಾ ನಾನು ಯಾಕೆ ಹೋಗಿಲ್ಲ ಅಂತ. ಅವರು ಕೂಡ ಹೇಳಿದ್ದಾರೆ ನಿಮಗೆ ಲಾಸ್ಟ್ ವೀಡಿಯೋದೆಲ್ಲ ಹೇಳ್ದಂಗೆ ಡಾಕ್ಟ್ರು ಈ ಟೈಮಿಗೆ ಕೊಟ್ಬಿಟ್ಟಿದ್ರು, 25th, 26th ಕೊಟ್ಟಿರೋದ್ರಿಂದ ಅವರು ಕೂಡ ಸಡನ್ನಾಗೆ ಅವರಿಗೂ ಹಾಗೆ ಆಯಿತು, ಪಾಪು ಇದಕ್ಕೆಲ್ಲ ಈ ದಿನ ಮಾಡಿಸಿದ್ರೆ ಚೆನ್ನಾಗಿದೆ ಅಂತ. ಅವರಿಗೂ 26th ಡೇಟ್ ಇತ್ತು, ಮತ್ತು ಶೇಖರಿಗೂ ಕೂಡ 26th ಸಂಡೇ ಅಲ್ವಾ, ಅವರಿಗೂ ಕೂಡ ರಜಾ ಇರುತ್ತೆ. ಅದಕ್ಕೋಸ್ಕರ ಇದು ಹೆಂಗಾಯಿತು ಅಂದರೆ ಡೇಟು ತುಂಬ ಮರ್ಜ್ ಆಗೋಯಿತು ಇಬ್ಬರದು, ಅದಕ್ಕೋಸ್ಕರ ಹೋಗೋಕ್ಕೆ ಆಗಲಿಲ್ಲ. ನಾನು ತುಂಬಾ ಮಿಸ್ ಮಾಡಿಕೊಂಡೆ ಮಾತ್ರ ಪೂಜೆನ. ಚೆನ್ನಾಗಿ ಪ್ರತಿ ವರ್ಷವೂ ಹೋಗ್ತಾ ಇದ್ವಿ ನಾವು ಪೂಜೆಗೆ, ಈ ಸಲನೇ ಮಿಸ್ ಆಗಿದ್ದದು. ಅದಕ್ಕೆ ಅವರು ಕೂಡ ತುಂಬ ನಾರ್ಮಲಾಗೇ ಮಾಡಿದರು, ಪ್ರತಿ ವರ್ಷ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು, ಈ ಸಲ ನಾವು ಎಲ್ಲ ಹೋಗೋಕ್ಕಾಗಲಿಲ್ಲಲ್ಲ ಅದಕ್ಕೆ ಸಿಂಪಲಾಗೇ ಪೂಜೆ ಆಗಿತ್ತು. ನೋಡಿರ್ತಿರಲ್ಲ ಅವ್ರ ವ್ಲಾಗಲ್ಲಿ ಎಲ್ಲ ನೋಡಿ. ಇವಾಗ ಎಲ್ಲ ಕ್ಲೀನ್ ಆಯಿತು. ನನ್ನ ಹೋಮ್ ಟೂರ್ ವೀಡಿಯೋ ನೀವು ನೋಡಿದ್ರೆ ಗೊತ್ತಾಗುತ್ತೆ, ನಾನು ತುಂಬ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಹೆಂಗಿದೆಯೋ ಅಷ್ಟೇ ಸಿಂಪಲಾಗೇ ಇಟ್ಕೊಂಡಿದ್ದೀನಿ. ಇಲ್ಲಿ ದೀಪು ಹಿಂಗೆ ಕಾಯಿನ್ಸ್ನ ಜೋಡಿಸಿ ಇಡ್ತಾ ಇರ್ತಾರೆ, ಏನಾದರೂ ತರಕ್ಕೆ ಹೋಗಿರ್ತೀವಲ್ಲ ಅವಾಗ ಕಾಯಿನ್ಸ್ ಉಳಿದಿರುತ್ತೆ, ಅದಕ್ಕೆ ಈ ಥರ ನಾವು ಇದಕ್ಕೆಲ್ಲ ಹೋಗ್ತೀವಲ್ವ ಧರ್ಮಸ್ಥಳ ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋದಾಗ ಇದನ್ನು ಹುಂಡಿಗೆ ಹಾಕಿ ಬರ್ತೀವಿ ನಾವು, ಆ ಥರ ಮಾಡ್ತೀವಿ. ಮತ್ತು ಯಾವ ಫೇಸ್ ವಾಶ್ ಯೂಸ್ ಮಾಡೋದು ಅಂತ ಕೇಳ್ತಾ ಇದ್ರಿ ಅಲ್ವಾ, ನಾನು ಯೂಸ್ ಮಾಡೋದು ಪಾಂಡ್ಸ್ದು. ನಾನು ಒಂದ್ಸಲ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ, ಬಟ್ ಇನ್ನು ಕೆಲವೊಬ್ಬರಿಗೆ ಗೊತ್ತಿಲ್ಲ ಅಲ್ಲ, ಅದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಮತ್ತು ಯಾವ ಪರ್ಫ್ಯೂಮ್ ಅಂತಲೂ ನೀವು ಕೇಳ್ತಾ ಇದ್ರಿ, ತೋರಿಸ್ತೀನಿ ನಾನು. ಸೊ ನೀವು ನೋಡ್ಬೋದು ಇಲ್ಲಿ ನಾವು ಯೂಸ್ ಮಾಡೋದು ಫಾಗ್ ಇದು ಅಷ್ಟೇ. ಫಾಗ್ ನಾನು ಜಾಸ್ತಿ ಪರ್ಫ್ಯೂಮ್ನ ಯೂಸ್ ಮಾಡಲ್ಲ, ದೀಪುನೇ ಜಾಸ್ತಿ ಪರ್ಫ್ಯೂಮ್ನ ಯೂಸ್ ಮಾಡೋದು. ನಾನು ತುಂಬ ರೇರ್, ಒಂದು ವರ್ಷದಲ್ಲಿ ಒಂದ್ಸಲಿನೋ 2 ಸಲ ಹೊಡ್ಕೋಬೋದೇನೋ ಅಷ್ಟೇ. ಬಟ್ ದೀಪುಗೆ ಪರ್ಫ್ಯೂಮ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ, ಅದಕ್ಕೆ ಅವರು ಹೋದಾಗೆಲ್ಲ ಈ ಥರ ಫಾಗು ಮತ್ತು ಇನ್ನು ಯಾವುದ್ಯಾವುದೋ ಬೇರೆದೆಲ್ಲ ಚೇಂಜ್ ಮಾಡ್ತಾ ಇರ್ತಾರೆ. ಬ್ಯಾಂಗ್ಳೂರಿಗೆ ಹೋದಾಗ ನಾವು ಡಿಮಾರ್ಟಲ್ಲೆಲ್ಲ ಚೆನ್ನಾಗಿ ಆಫರ್ಸ್ ಇರುತ್ತಲ್ಲ, ಆವಾಗ ಅವರು ತೊಗೊಂಡು ಬಂದುಬಿಡ್ತಾರೆ, ಈ ಥರ ಬೈ 1 ಗೆಟ್ 1 ಇರುತ್ತೆ, ಬೈ 2 ಗೆಟ್ 2 ಆ ಥರ ಏನೇನೋ ಆಫರ್ಸ್ ಇದ್ದಾಗ ಈ ಥರ ತೊಗೊಂಡ್ಬರ್ತೀವಿ. ನನಗೆ ಇಷ್ಟ ಆಗೋದು ಫಾಗ್ ಇಷ್ಟ ಆಗುತ್ತೆ.
ನೋಡಿ, ನಾನು ಈ ಥರದ್ದು ಒಂದು ಲಿಕ್ವಿಡ್ನ ಯೂಸ್ ಮಾಡ್ತೀನಿ, ಶಿನ್ಸ್ ಅಂತ. ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ನನಗೆ. ಈ ಥರ ಕಬೋರ್ಡ್ ಕ್ಲೀನ್ ಮಾಡಬೇಕಾದ್ರೆ ಇಲ್ಲ ಟೇಬಲು, ಫ್ರಿಜ್ಜು, ಟಿ ವಿ ಈ ಥರದ್ದೆಲ್ಲ ನಾನು ಇದರಲ್ಲಿ ಕ್ಲೀನ್ ಮಾಡ್ಕೋತೀನಿ. ತುಂಬ ಚೆನ್ನಾಗೇ ಕ್ಲೀನ್ ಆಗುತ್ತೆ. ಮತ್ತು ನಾನು ಇದು ಮಾಡಿದ್ದೆ ಆಯಿತಾ, ಇದು ಕೂಡ ನಾನು ಸಟರ್ಡೆ ಮಾಡಿದ್ದು, ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಕಬಾಬ್ನ ಮಾಡ್ತಾ ಇದ್ದೀನಿ, ಅದ್ರದ್ದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಚಿಕನ್ನ ತೊಗೊಂಡಿದ್ದೀನಿ. ಚಿಕನ್ನ ಬೋನ್ಲೆಸ್ನ ಜಾಸ್ತಿ ತೊಗೊಂಡಿದ್ದೀನಿ, ಮತ್ತು ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಮುಂದೆ ತೋರಿಸ್ತೀನಿ. ಇಲ್ಲಿ ಒಂದು 3 ಟೇಬಲ್ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಉಪ್ಪು, ಅರಿಶಿನ ಇಷ್ಟನ್ನ ಹಾಕ್ಕೊಂಡು ಫಸ್ಟು ಕಲಸ್ಕೊಳ್ಳೋಣ. ಇದು ಫಸ್ಟ್ ಲೇಯರ್ ಆಗುತ್ತೆ. ಆಮೇಲೆ ನೋಡಿ, ನಾನಿಲ್ಲಿ ಒಂದು ಹೋಲ್ ಎಗ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಧನಿಯಾ ಪುಡಿ, ಮತ್ತು ತೇಜು ಕಬಾಬ್ ಪೌಡರ್ನ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಮೆಣಸನ್ನ ಹಾಕ್ಕೊಂಡಿದ್ದೀನಿ. ಇದು ಫೈನಲ್ ಆಗುತ್ತೆ. ಇದನ್ನು ಈ ಥರ ನೀವು ಸಪ್ರೇಟಾಗಿ ಎರಡನ್ನ ಕಲಸ್ಕೊಳ್ಳೋದ್ರಿಂದ ಉಪ್ಪು, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಚಿಕನ್ಗೆ ಇಟ್ಕೊಳ್ಳುತ್ತೆ. ಈಗ ನೋಡಿ, ನಾನು ಅದನ್ನೆಲ್ಲ ಹಾಕ್ಕೊಂಡಿದ್ನಲ್ಲ, ಅದನ್ನು ಕಂಪ್ಲೀಟಾಗಿ ಈ ಥರ ಕಲಸ್ಕೋಬೇಕು. ನೋಡಿ, ನಾನು ಇಷ್ಟು ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈ ಥರ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ ಟೇಸ್ಟು, ಮತ್ತು ಬೇಗನೂ ಆಗುತ್ತೆ. ಇದನ್ನು ನೀವು ಹತ್ತಿರ ಒಂದು ಫುಲ್ ನೈಟ್ ಬಿಟ್ಟರೆ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟು. ಈಗ ನಾನೊಂದು 3 ಅವರ್ಸ್ ಆಗೋಷ್ಟು ನಾನು ಇದನ್ನು ಮ್ಯಾರಿನೇಟ್ನ ಮಾಡ್ಕೋತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಟ್ಕೊಬಿಡ್ತೀನಿ ನಾನು. ನೋಡಿ, ಈಗ ನಾನು ಕರ್ಕೊಂಡಿದ್ದೀನಿ. ಕರ್ಕೊಳ್ಳೋದು ನಾನು ಇದನ್ನು ವೀಡಿಯೋ ಮಾಡ್ಕೊಳ್ಳೋದೆ ಮರ್ತೋಗ್ಬಿಟ್ಟೆ, ಅದಕ್ಕೋಸ್ಕರ ಇಲ್ಲಿ ಅಟ್ಯಾಚ್ ಮಾಡೋಕ್ಕಾಗ್ತಾ ಇಲ್ಲ. ಈ ಥರ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಇದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆಮೇಲೆ ನೈಟ್ ಸ್ವಲ್ಪ ಈ ಥರ ದೀಪು ಹಣ್ಣೆಲ್ಲ ತೊಗೊಂಬಂದಿದ್ರು. ಹಣ್ಣು ತಿನ್ಕೊಂಡು ನಾನು ಮತ್ತು ದೀಪು ಮತ್ತು ನಮ್ಮ ಅಪ್ಪ ಎಲ್ಲರೂ 3 ಜನ ಸೇರಿಕೊಂಡು ಕಾರ್ಡ್ಸ್ನ ಆಡ್ತಾ ಇದ್ವಿ. ಜೊತೆಗೆ ನಮ್ಮ ಜುಜುನು ಕೂತ್ಕೊಂಡು ಆಟಾಡ್ತಾ ಇದ್ದಾಳೆ ಇಲ್ಲಿ. ಆಮೇಲೆ ನಮ್ಮಪ್ಪ ಬಂದಿದ್ರಲ್ಲ, ನಾನು ಈ ಗೂಗಲ್ ಆಡ್ಸೆನ್ಸ್ದು ನನಗೆ ಒಂದು ಲೆಟರ್ ಬಂದಿದೆ ಅಂತ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ. ನಾನು ನಮ್ಮ ಅಮ್ಮನ ಮನೆ ಅಡ್ರೆಸ್ನೇ ಕೊಟ್ಟಿದ್ದೆ, ಯಾಕೆಂದರೆ ಅದು ನಮ್ಮದು ಸ್ವಂತ ಮನೆ ಅಲ್ವಾ, ಅಲ್ಲೇ ನಮ್ಮದು ಪರ್ಮನೆಂಟ್ ಅಡ್ರೆಸ್ ಆಗಿರುತ್ತೆ. ನಂದು ಆಧಾರ್ ಕಾರ್ಡು ಎಲ್ಲದರಲ್ಲೂ ಅದೇ ಅಡ್ರೆಸ್ ಇರೋದಲ್ವಾ, ಅದಕ್ಕೆ ನಮಗೆ ಅಡ್ರೆಸ್ ವೆರಿಫಿಕೇಷನ್ಗೆ ಅಂತ ಇದು ಬರುತ್ತೆ. ನಾನು ನಿಮಗೆ ಆಮೇಲೆ ಹೇಳ್ತೀನಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ವೀಡಿಯೋನ ಮಾಡ್ತೀನಿ. ಅದನ್ನು ಬಂದಿತ್ತಲ್ವ, ಇದನ್ನು ಓಪನ್ ಮಾಡಬೇಕು. ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಇದನ್ನು ಓಪನ್ ಮಾಡಬೇಕು ಅಂತ. ಅದಕ್ಕೆ ನಾನು ದೀಪ ಹತ್ರನೇ ಓಪನ್ ಮಾಡಿಸ್ತಾ ಇದ್ದೀನಿ, ಯಾಕೆ ಅಂದರೆ ಈಸ್ ಮೈ ಲಕ್ಕಿ ಚಾಮ್ ಅಲ್ವಾ, ಅದಕ್ಕೆ ಅವ್ರ ಹತ್ರನೇ ನೀವೇ ಓಪನ್ ಮಾಡಿ ಅಂತ ಅವ್ರ ಹತ್ರನೇ ಓಪನ್ ಮಾಡಿಸ್ತಾ ಇದ್ದೀನಿ. ಈ ಥರ ಒಂದು ಚಿಕ್ಕದಾಗಿ ಲೆಟರ್ ಬಂದಿರುತ್ತೆ ಅಷ್ಟೇ. ಇದರಲ್ಲಿ ಒಂದು 6 ಡಿಜಿಟ್ ಆಗೋಷ್ಟು ಒಂದು ಕೋಡ್ನ ಕೊಟ್ಟಿರ್ತಾರೆ, ಅದನ್ನು ನಾವು ಅಪ್ಲೈ ಮಾಡಬೇಕಾಗತ್ತೆ. ನೋಡಿ, ಈ ಥರ ಕೋಡ್ನ ಕಳಿಸಿರ್ತಾರೆ. ನೋಡಿ, ಇದು ಇವತ್ತಿನ ವಿಡಿಯೋ. ಇದು 2 ಡೇಸ್ಗೆ ಎಷ್ಟು ಬೇಗ ಆ್ಯಕ್ಟಿವ್ ಆಗಿಬಿಡ್ತವೆ, ಬೇಗ ಬೇಗ ಬೆಳೆಯುತ್ತೆ, ಗೊತ್ತೇ ಆಗಲ್ಲ ಎಷ್ಟು ಬೇಗ ಬೆಳೆಯುತ್ತೆ. ಚೆನ್ನಾಗಿ ಇನ್ನೂ ಅದು ಒಂದು 15 ಡೇಸ್ 20 ಡೇಸ್ ಆದರೆ ಚೆನ್ನಾಗಿ ಆಟಾಡ್ತಾ ಇರುತ್ತೆ. ಖಂಡಿತವಾಗ್ಲೂ ನಿಮಗೆ ನಾನು ಎಲ್ಲದನ್ನು ಶೇರ್ ಮಾಡ್ತೀನಿ. ನೋಡಿ, ಜೂಜು ಯಾವಾಗಲೂ 24/7 ಅವಳ ಜೊತೆನೇ ಇರ್ತಾಳೆ. ನಾವೇನಾದರೂ ಹತ್ರ ಬಂದ್ರೂ ಏನೋ ಏನೋ ಮಾಡಿಬಿಡ್ತಾಳೋ ಏನೋ ಅಂದ್ಕೊಂಡು ಈ ಥರ ನೋಡ್ತಾನೆ ಇರ್ತಾಳೆ. ತುಂಬ ಅಬ್ಸರ್ವ್ ಮಾಡ್ತಾನೆ ಇರ್ತಾಳೆ ಅವಳು. ಸೊ ನೋಡಿದ್ರಲ್ಲ ನಮ್ಮ ಜುಜು ಮರಿಗಳು ಹೇಗಿದ್ದಾವೆ ಅಂತ. ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ನಾನು ಆಗಲೇ ಹೇಳ್ದಂಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನೀವು ಅಲ್ಲಿ ಎನ್ಕ್ವೈರೀಸ್ ಮಾಡೋದ್ರಿಂದ ನನಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನಿಮಗೆ. ಬೇಕಾದರೆ ನೀವು ವಿಡಿಯೋ ಕಾಲ್ ಮಾಡಿ ಇಲ್ಲಾಂದರೆ ಫೋಟೋ ಕಳಿಸ್ಕೊಂಡು ನೀವು ನೋಡ್ಬೋದು ಯಾವುದು ಮರಿ ನಿಮಗೆ ಬೇಕು ಅಂತ. ಎರಡು ಮೇಲೆ ಹಾಕಿದೆ. ಸೊ ನೀವು ನನಗೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಎಷ್ಟು ಕಾಸ್ಟು ಏನು ಅಂತ ಎಲ್ಲ ನಿಮಗೆ ನಾನು ಅದರಲ್ಲಿ ತಿಳಿಸ್ಕೊಡ್ತೀನಿ. ನಮಗೆ ನಾವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಏನೆಲ್ಲ ಬೇಕಾಗುತ್ತೆ ಏನು ಅಂತ ಎಲ್ಲ ನೀವು ಕೇಳಿದರೆ ನನಗೆ ಇದು ನಾನು ಚಿಕ್ಕದಾಗೆ ಇದೇ ವ್ಲಾಗಲ್ಲಿ ಹೇಳ್ತೀನಿ. ತುಂಬ ಇಳಿಯಕ್ಕೆ ಹೋಗಲ್ಲ, ಯಾಕೆ ಅಂದರೆ ಸುಮಾರು ನಾನು ಇನ್ಫಾರ್ಮೇಟಿವ್ ವಿಡಿಯೋಸ್ ಹಾಕಿದಾಗ ಸುಮಾರಷ್ಟು ಜನ ಅದನ್ನು ಇಷ್ಟಪಟ್ಟಿಲ್ಲ. ಅದಕ್ಕೋಸ್ಕರ ಅದನ್ನು ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡೋದು ಬೇಡ ಅಂತ ನಾನು ಸಿಂಪಲಾಗಿ ಇದರಲ್ಲೇ ಹೇಳ್ತಾ ಇದ್ದೀನಿ. ಫಸ್ಟು ನಾವು ಯೂಟ್ಯೂಬ್ನ ಕ್ರಿಯೇಟ್ ಮಾಡೋಕ್ಕೆ ನಮಗೇನು ಜಾಸ್ತಿ ಏನೂ ಬೇಕಾಗಲ್ಲ. ಜಸ್ಟ್ ನಾವು ನಮ್ದು ಏನಿರುತ್ತಲ್ಲ ಯೂಟ್ಯೂಬ್ನ ಇಟ್ಕೊಂಡಿರ್ತೀವಲ್ಲ, ಅದರಲ್ಲೇ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಜಸ್ಟ್ ನಿಮಗೆ ನಿಮ್ಮ ಚಾನಲ್ಗೆ ಏನಂತ ಹೆಸರಿಡ್ಬೇಕಂತ ಇರುತ್ತಲ್ವ, ಅದನ್ನು ನೀವು ಅದು ಚಾನಲ್ ಹೆಸರೆಲ್ಲ ಇಟ್ಬಿಟ್ಟು ನೀವು ವಿಡಿಯೋಸ್ನ ಈಸಿಲಿ ಅಪ್ಲೋಡ್ ಮಾಡ್ಬೋದು. ಅದಾದಮೇಲೆ ನೀವು ಒಂದು YT ಸ್ಟುಡಿಯೋ ಅಂತ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಹಾಕ್ತಾ ಇರ್ತೀನಿ ನಾನು. ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ನೀವು ನಿಮ್ಮ ಚಾನಲ್ ಎಷ್ಟು ಓಡ್ತಾ ಇದೆ, ನಿಮ್ಮ ಚಾನಲ್ ಎಷ್ಟು ಓಡ್ತಾ ಇದೆ, ಎಷ್ಟು ಲೈಕ್ಸ್ ಬಂದಿದೆ, ಮತ್ತು ಎಷ್ಟು ಅವರ್ಸ್ ಓಡಿದೆ ಅನ್ನೋದು ಮುಖ್ಯ ಆಗುತ್ತೆ. ನಾನು ಇಲ್ಲಿ ಹಾಕ್ತಾ ಇರ್ತೀನಿ ನೋಡಿ.
ನಮ್ಮ ಚಾನಲ್ ಮಾನಿಟೈಸೇಷನ್ ಅಪ್ಲೈ ಮಾಡಬೇಕು ಅಂತ ಅಂದರೆ ಈ ಥರ 4000 ವಾಚ್ ಅವರ್ಸ್ ನಾವು ಕಂಪ್ಲೀಟ್ ಮಾಡಬೇಕು. 4000 ವಾಚ್ ಅವರ್ಸ್, ನಾಟ್ ಅ ಮಿನಿಟ್ಸ್, 4000 ಅವರ್ಸ್ ನಮ್ಮ ಚಾನಲ್ ಓಡಬೇಕು. ಜೊತೆಗೆ ನಮ್ಮ ಚಾನಲ್ಗೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಇಷ್ಟು ಆದರೆ ಮಾತ್ರ ನಾವು ಮಾನಿಟೈಸೇಷನ್ ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾವು ಇದು ಈ ಆಪ್ಷನ್ನ ಮಾಡ್ಕೊಂಡಿದ ತಕ್ಷಣ ನಮಗೆ ಕೆಳಗಡೆ ಅಪ್ಲೈ ನಾವು ಅಂತ ಆಪ್ಷನ್ಸ್ ಬರುತ್ತೆ, ಆಯಿತಾ? ಆ ಆಪ್ಷನ್ನ ಅಪ್ಲೈ ಮಾಡಿದಾಗ ನಿಮಗೆ ಸುಮಾರಷ್ಟು ಸ್ಟೆಪ್ಸ್ ಇರುತ್ತೆ. ಅದನ್ನೆಲ್ಲ ಸ್ಟೆಪ್ಸ್ ಎಲ್ಲ ನೀವು ಕ್ಲಿಯರ್ ಆದಮೇಲೆ, ಒನ್ ಡೇ ಆದಮೇಲೆ ನಿಮಗೆ ಒಂದು ಈ ಥರ ಬರುತ್ತೆ. ಇಲ್ಲೂ ಹಾಕ್ತೀನಿ ನೋಡಿ. ನಿಮ್ಮದು ಇವಾಗ ನೀವು ಯೂಟ್ಯೂಬ್ ಪಾರ್ಟ್ನರ್ ಆಗಿದ್ದೀರಾ, ನೀವು ಇವಾಗ ಅರ್ನ್ ಮಾಡ್ಬೋದು ಅನ್ನೋದೊಂದು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಇಲ್ಲ ಮೇಲ್ನ ಕಳಿಸ್ತಾರೆ. ಅದಾದಮೇಲೆ ನಿಮ್ಮದು ಅಕೌಂಟ್ ಮಾನಿಟೈಸೇಷನ್ ಆಗಿದೆ ಅಂತ, ಅದಾದಮೇಲೆ ನೀವು ಒಂದು ಗೂಗಲ್ ಆಡ್ಸೆನ್ಸ್ ಅಂತ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಡ್ಬೇಕಾಗತ್ತೆ. ಅದು ಮೇನು ಎಲ್ಲ ಯೂಟ್ಯೂಬರ್ಸ್ಗೂ ಅದು ಮೇನ್ ಆಗುತ್ತೆ. ಯಾಕೆ ಅಂದರೆ ಯೂಟ್ಯೂಬ್ ಅವರೇ ನಮಗೆ ಅರ್ನ್ ಮಾಡೋಕ್ಕೆ, ಯೂಟ್ಯೂಬ್ ಅವರೇ ನಮಗೆ ಏನಾದರೂ ನಾವು ಅರ್ನ್ ಮಾಡಿರೋದನ್ನು ಅವರು ಕೊಡಲ್ಲ. ಯೂಟ್ಯೂಬ್ ಅವರು ಗೂಗಲ್ ಆಡ್ಸೆನ್ಸ್ ಅವ್ರಿಗೆ ಕೊಡ್ತಾರೆ, ಗೂಗಲ್ ಆಡ್ಸೆನ್ಸ್ ಅವರು ನಮಗೆ ಕೊಡೋದು. ಆ ಥರ ಇವರು ರೂಲ್ಸ್ ಇರೋದು, ಆ ಥರ ಸ್ಟೆಪ್ಸ್ ಇರೋದು. ಸೊ ನಾವು ಗೂಗಲ್ ಆಡ್ಸೆನ್ಸ್ ಅನ್ನೋದೊಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಅಷ್ಟೇ ಆ್ಯಸ್ ಯೂಶ್ವಲ್ ನಿಮ್ಮದು ಸೇಮ್ ಐ ಡಿ ಇರುತ್ತಲ್ವ, ಅದನ್ನು ಹಾಕಿಬಿಟ್ಟು ನೀವು ಲಾಗಿನ್ ಆದರೆ ನಿಮಗೆ ಅಲ್ಲಿ ತೋರಿಸುತ್ತೆ. ನೀವು ಅದರಲ್ಲಿ ನಿಮ್ಮ ಎಲ್ಲದ್ರದ್ದು ಸ್ಟೆಪ್ಸು, ನೀವು ಅದು ತುಂಬಾ ಸ್ಟೆಪ್ಸ್ ಇರುತ್ತೆ ಆಯಿತಾ ಗೂಗಲ್ ಆಡ್ಸೆನ್ಸ್ದು. ಅದ್ರದ್ದು ನಾನು ಅಷ್ಟೇ ಕೂಡ ಬೇರೆ ಬೇರೆ ಯೂಟ್ಯೂಬರ್ಸ್ದು ನೋಡಿ ಅದ್ರದ್ದೇ ಕ್ಲೀನಾಗಿ ಈ ಸ್ಟೆಪ್ಗೆ ಈ ಸ್ಟೆಪ್ ಹೀಗೆ ಇಲ್ಲಿ ಏನೇನು ಹಾಕಬೇಕು ಅಂತ ಕ್ಲೀನಾಗಿ ಅವರೇ ಕೆಲವೊಬ್ಬರು ವೀಡಿಯೋಸ್ನ ಮಾಡಿದ್ದಾರೆ. ಯಾಕೆ ಅಂದರೆ ನಾನು ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ನಾವು ಅಪ್ಲೈ ಮಾಡಬೇಕಾದ್ರೆ ಪ್ರತಿಯೊಂದು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋಬೇಕಾಗತ್ತೆ, ಆ ಥರ ಇರುತ್ತೆ. ಬಟ್ ವೀಡಿಯೋಸ್ ಮಾಡೋರು ಬೇರೆಯವ್ರ ಅಕೌಂಟ್ನ ತೊಗೊಂಡು ಇದನ್ನು ಮಾಡಿರ್ತಾರೆ, ವೀಡಿಯೋಸ್ನ ಮಾಡಿರ್ತಾರಲ್ಲ. ಸೊ ನೀವು ಅದನ್ನ ನೋಡಿಕೊಂಡು ಕ್ಲೀನಾಗೆ ಅಪ್ಲೈ ಮಾಡಿ. ನಾನು ಏನು ಹೇಳ್ತೀನಿ ಅಂದರೆ ಒಂದೊಂದು ಸ್ಟೆಪ್ಪಿಗೂ 1 ವಾರದಿಂದ 10 ದಿವಸ ಅಂತ ತೊಗೊಳುತ್ತೆ. ಸೊ ನೀವು ಅವಾಗ ಕನ್ಫ್ಯೂಷ್ ಆಗಬೇಡಿ. ನಾವು ವೆರಿಫಿಕೇಷನ್ ಅದರಲ್ಲಿ ತುಂಬ ಸ್ಟೆಪ್ಸ್ ಇರುತ್ತೆ. ಅದರಲ್ಲಿ ಫಸ್ಟ್ ನಾವು ಐಡೆಂಟಿಟಿ ವೆರಿಫಿಕೇಷನ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನು ನಾವು ಮಾಡ್ಕೋಬೇಕು ಫಸ್ಟಿಗೆ. ಐಡೆಂಟಿಟಿ ವೆರಿಫಿಕೇಷನ್ ಮಾಡ್ಕೋಬೇಕಾದ್ರೆ ತುಂಬ ಹುಷಾರಾಗಿರಿ. ನೀವು ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿದೆಯೋ ಅದೇ ಥರದ್ದೇ ಅಡ್ರೆಸ್ ಕೊಡಿ, ಚೂರು ಚೇಂಜ್ ಮಾಡಿಬಿಡಿ. ನೇಮು ಕೂಡ ಅದೇ ಥರನೇ ಇರಬೇಕು, ಯಾಕೆಂದರೆ ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಚೇಂಜ್ ಮಾಡೋದು ಸುಮ್ಮನೆ ಅದು ಕಾಂಪ್ಲಿಕೇಟೆಡ್ ಆಗುತ್ತೆ. ಈ ಥರ ನಾನು ಕೆಲವೊಂದು ವಿಷಯ ನಿಮಗೆ ಹೇಳ್ತಾ ಇದ್ದೀನಿ ಇವತ್ತು ಅಷ್ಟೇ. ಈ ಥರ ನಿಮ್ಮದು ಐಡೆಂಟಿಟಿ ವೆರಿಫಿಕೇಷನ್ ಆಗಿ ಸ್ವಲ್ಪ ದಿನ ಆದಮೇಲೆ ನಮಗೆ ಇನ್ನೊಂದು ಐಡೆಂಟಿಟಿ ವೆರಿಫಿಕೇಷನ್ ಆಗಿದ ತಕ್ಷಣ ನಮಗೆ ಡಾಲರ್ಸ್ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ದು ಹತ್ರ ಒಂದು $10 ಆಗಬೇಕು, ಆಗ ನಮಗೆ ಇನ್ನೊಂದು ಆಪ್ಷನ್ ಬರುತ್ತೆ. ಈ ಥರ ನೋಡಿ, $10 ಆಗೋಕ್ಕೆ ಹತ್ರ ಒಂದು 10 to 15 days ಹಿಡಿಯುತ್ತೆ. ಯಾವುದು ತುಂಬಾ ಈಸಿ ಇಲ್ಲ ಯಾವುದನ್ನು ಕೂಡ. ನಾನು $10 ಆದಮೇಲೆ ನನಗೆ ಇನ್ನೊಂದು ಆಪ್ಷನ್ ಬರುತ್ತೆ, ಅದು ಏನಂತ ಅಂದರೆ ಇವಾಗ ನಿಮ್ಮದು ಇದು ಅಡ್ರೆಸ್ ವೆರಿಫಿಕೇಷನ್ ಆಗಬೇಕು ಅಂತ. ಅಡ್ರೆಸ್ ವೆರಿಫಿಕೇಷನಲ್ಲಿ ನಾವು ಫಸ್ಟಿಗೆ ಕೊಟ್ಟಿರ್ತೀವಲ್ವ ಏನು ಅಡ್ರೆಸ್ ಎಲ್ಲ, ಅದೇ ಅಡ್ರೆಸ್ಸು ಕ್ಲೀನಾಗೆ ಕೊಡಬೇಕು. ಜೊತೆಗೆ ನಮ್ಮದು ಕೇಳ್ತಾರೆ, ನೀವು ಪಾನ್ ಕಾರ್ಡ್ ಕೊಡ್ತೀರಾ ಅಥವಾ ನಿಮ್ಮದು ವೋಟರ್ ಐ ಡಿ ಕೊಡ್ತೀರಾ, ಏನು ಆಪ್ಷನ್ ಅವ್ರಿಗೆ ಕೊಡ್ತೀರಾ ಅಂತ ಕೇಳ್ತಾರೆ. ನಾನು ನನ್ನ ಪಾನ್ ಕಾರ್ಡ್ ಎಲ್ಲ ಕೊಟ್ಬಿಟ್ಟು ಅಪ್ಲೈನ ಮಾಡಿದ್ದೆ ಆಯಿತಾ. ಅದು ಆಗಿ ಒಂದು 12 hours ಆದಮೇಲೆ ಅವರು ನೋಡ್ತಾರೆ ಇದು ಒರಿಜಿನಲ್ ಪಾನ್ ಕಾರ್ಡ ಏನು ಅಂತ ಎಲ್ಲ ನೋಡ್ತಾರೆ. ಅದಕ್ಕೂ ಒಂದು 1 week ತೊಗೊಂತಾರೆ ಆಯಿತಾ. ಅದಾಗಿ ಒಂದು 12 hours ನಮಗೆ ಒಂದು ಇನ್ನೊಂದು ಬರುತ್ತೆ, ನಿಮ್ಮದು ಐಡೆಂಟಿ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ, ನಿಮಗೆ ಒಂದು ಪಿನ್ ಬರುತ್ತೆ ಗೂಗಲ್ ಕಡೆಯಿಂದ ಅಂತ. ನಾನು ನಿನ್ನೆ ನಿಮಗೆ ಎಲ್ಲ ತೋರಿಸಿದ್ನಲ್ಲ, ಒಂದು ನನಗೆ ಗೂಗಲ್ ಆಡ್ಸೆನ್ಸಿನ ಒಂದು ಲೆಟರ್ ಬಂದಿದೆ ಅಂತ, ಅದರೊಳಗೆ 6-digit ನಂಬರ್ ಇರುತ್ತೆ ನಾನು ತೋರಿಸಿದ್ನಲ್ಲ, ಅದನ್ನು ನಾವು ಆಡ್ಸೆನ್ಸ್ ಅಕೌಂಟಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಅದನ್ನು ಅಪ್ಲೈ ಮಾಡಿದ್ರೆ ನಮ್ಮದು ನಾವು ಒಬ್ರು ಇದ್ದೀವಿ ಈ ಅಡ್ರೆಸ್ ಅವರೇ ಇದು ಲಾಯಲ್ ಆಗಿದ್ದಾರೆ ಅಂತ ಅವರು ಸೊ ಲೆಟರ್ ಥ್ರೂ ನಮಗೆ ಅವರು ಕಳಿಸ್ತಾರೆ. ಆ ಪಿನ್ನ ನಾವು ಅಲ್ಲಿ ಆಪ್ಷನ್ ಇರುತ್ತಲ್ಲ ಅದಕ್ಕೆ ಅಪ್ಲೈ ಮಾಡೋದ್ರಿಂದ ನಮ್ಮದು ಮಾನಿಟೈಸೇಷನ್ದು ಒಂದು 95% ಕೆಲಸ ಮುಗಿಯುತ್ತೆ. ಸೊ ಇದೆಲ್ಲದಕ್ಕೂ ಒಂದು ಹತ್ರ ಒಂದು ತಿಂಗಳಿಂದ ಒಂದೂವರೆ ತಿಂಗಳು ಟೈಮ್ ಹಿಡಿಯುತ್ತೆ. ನೀವು ಅಪ್ಲೈ ಮಾಡಿದ ತಕ್ಷಣ ಅಯ್ಯೋ ಯಾಕೋ ನಂದು ಇದು ಆಪ್ಷನ್ ಬರ್ತಿಲ್ಲ ಅವ್ರಿಗೆ ಬಂದಿದೆಯಂತೆ ಅಂತ ತಲೆನೇ ಕೆಡಿಸ್ಕೋಬೇಡಿ. ಎಲ್ಲರಿಗೂ ಕ್ಲೀನಾಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲದೂ ಬರುತ್ತೆ ನಿಮಗೆ ಆಯಿತಾ. ಯಾವುದೇ ರೀತಿ ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ನಾನು ದೀಪು ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೀವಿ ಆಯಿತಾ, ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀವಿ. ಅಯ್ಯೋ ಈಗ ಬರ್ತಾನೆ ಇಲ್ಲಲ್ಲ ಆಪ್ಷನು, ಏನಿದು ಯಾಕೆ ಹಿಂಗಾಗ್ತಿದೆ ಈ ಥರ. ಬೇರೆಯವ್ರದ್ದು ವೀಡಿಯೋಸ್ ನೋಡಿದ್ರೂ ನಾವು ನಮಗೆ ಕನ್ಫ್ಯೂಷನ್ ಆಗ್ತಿತ್ತು. ಅದಕ್ಕೆ ನಾನು ಸಿಂಪಲಾಗಿ ನಿಮಗೆ ಹೇಳಿದ್ದೀನಿ, ಏನು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ಎಲ್ಲ ಸ್ಟೆಪ್ಸು ಆಗುತ್ತೆ, ನಿಮ್ಮದು ಎಲ್ಲ ಸ್ಟೆಪ್ಸು ಈಸಿಲಿ ಆಗುತ್ತೆ ಅಂತ ಹೇಳ್ತೀನಿ. ಅದಾದಮೇಲೆ ಇಲ್ಲಿ ಜೂಜು ಮರಿಗಳು ಸೌಂಡ್ ಮಾಡ್ತಾ ಇದ್ದಾವೆ, ಇಲ್ಲೇ ನಾನು ಹಿಂದೆನೇ ಇದ್ದಾವೆ, ಅವು ಬಾಕ್ಸಲ್ಲಿ ಇಟ್ಟಿದ್ದೀನಿ. ಒಂದು 1 week ಆಗಿ ಒಂದು 10 days ಆದಮೇಲೆ ನನಗೆ ಇದು ವೆರಿಫಿಕೇಷನ್
ಕೋಡ್ ಅಂತ ಎಲ್ಲ ಕಳಿಸಿದ್ದು, ಅದನ್ನು ತುಂಬ ದಿವಸನೇ ಟೈಮ್ ಹಿಡಿತು. ನಾನು ಕರೆಕ್ಟಾಗಿ ನಾನು ಲಾಸ್ಟ್ ಮಂತ್ ಫೆಬ್ರವರಿ 27ಗೆ ನಾನು ಇದು ಹಾಕಿದ್ದು, ಮಾನಿಟೈಸೇಷನ್ ಅಪ್ಲೈ ಮಾಡಿದ್ದು. ನನಗೆ 1 ಮಂತ್ ತೊಗೊಂಡಿದೆ ಇಷ್ಟು ಪ್ರೊಸೆಸ್ ಆಗೋಕ್ಕೆ. ಸೊ ನಾನು ನಿಮಗೆ ಎಲ್ಲದೂ ಹೇಳಿದೆ, ಬಟ್ ಒಂದು ಡೌಟ್ ಇರುತ್ತಲ್ಲ ನಿಮಗೆ, ನನಗೆ ಯೂಟ್ಯೂಬ್ ಪೇಮೆಂಟ್ ಆಯ್ತಾ ಏನೋ ಅಂತ ಎಲ್ಲ. ನನಗೆ ಇನ್ನೂ ಯೂಟ್ಯೂಬ್ ಪೇಮೆಂಟ್ ಅಂತ ಇನ್ನೂ ಏನೂ ಆಗಿಲ್ಲ. ಅದನ್ನು ಕೂಡ ತುಂಬ ದೊಡ್ಡ ಪ್ರೊಸೆಸ್ ಅಂತಲೇ ಹೇಳ್ಬೋದು. ನನಗೆ ಫಸ್ಟ್ ಪೇಮೆಂಟ್ ಬಂದಾಗ ಖಂಡಿತವಾಗ್ಲೂ ಅದ್ರ ಜೊತೆ ವೀಡಿಯೋ ಮಾಡೇ ಮಾಡ್ತೀನಿ. ನನಗೂ ಕೂಡ ತುಂಬ ಆಸೆ ಇದೆ, ಯಾವಾಗ ಬರುತ್ತೋ ಏನೋ ಅಂತ ಎಲ್ಲ. ಬಂದಾಗ ಖಂಡಿತವಾಗ್ಲೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ವೆಯ್ಟ್ ಮಾಡಬೇಕು, ಯಾವುದೇ ಒಂದು ಕೆಲಸ ಆದರೂ ತುಂಬಾ ಕಷ್ಟ ಇರುತ್ತೆ, ಅಷ್ಟು ಈಸಿನೇ ಇಲ್ಲ. ಯೂಟ್ಯೂಬ್ ಆದ್ರೂ ಅಷ್ಟೇ, ಯಾವುದಾದ್ರೂ ಅಷ್ಟೇ, ಎಲ್ಲದಕ್ಕೂ ಒಂದು ಟೈಮ್ ತಗೊಂಡೇ ನಮ್ಮ ಅದು ಒಂದು ಪ್ರೊಸೆಸ್ ಆಗೋದು ಅಂತ ಹೇಳ್ತೀನಿ. ಸೊ ಇಷ್ಟೇ ನಾನು ಇವತ್ತು ಚಿಕ್ಕದಾಗೆ ಹೇಳಿದ್ದೀನಿ. ಬೇಕಾದರೆ ಇನ್ನೊಂದ್ಸರಿ ಯಾವಾಗಾದರೂ ಬ್ರೀಫಾಗಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತೀನಿ. ನಾಳೆ ನಿಮಗೆ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ. ಬಾಯ್.